ಕೇಸರಿ ಬಾತ್ ಹೇಗಿರುವ ಸ್ವೀಟ್ ಅಂತ ಹೇಳಿದ್ರು ಉಂಟಲ್ಲ, ಅದನ್ನು ಸರಿಯಾಗಿ ಮಾಡಿತು ಅಂತ ಹೇಳಿ ಆದರೆ ಒಂದೊಳ್ಳೆ ಸ್ವೀಟ್ ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನಾವು ಇವತ್ತು ನೋಡಲಿಕ್ಕಿದ್ದೇವೆ. ಇವತ್ತು ಸಜ್ಜಿಗೆಯಿಂದ ಮಾಡುವಂತಹ ಒಂದು ಸಿಂಪಲ್ ಆಗಿರುವಂತಹ ಕೇಸರಿ ಬಾತ್ ಹೇಗೆ ಮಾಡೋದು ಅಂತೇಳಿ ನೋಡುವ. ಪರ್ಫೆಕ್ಟಾಗಿ ಮಾಡಲಿಕ್ಕೆ ಆಗ್ತದೆ. ಬನ್ನಿ, ಸ್ವೀಟ್ ಮಾಡಲಿಕ್ಕೆ ಮೊದಲಿಗೆ ಹುರುಳಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ನಾನು ಇಲ್ಲಿ 2 ಕಪ್ಪು ಪ್ರಮಾಣದಲ್ಲಿ ಸಜ್ಜಿಗೆಯನ್ನು ತಗೊಳ್ತೇನೆ. ಹಾಗಾಗಿ ಇಲ್ಲಿ ನಮಗೆ 1.5 ಕಪ್ಪಿನಷ್ಟು ತುಪ್ಪ ಬೇಕು. ತುಪ್ಪ ಬಿಸಿಯಾದ ಕೂಡಲೇ ಸಜ್ಜಿಗೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಾನು ಇಲ್ಲಿ ತಗೊಂಡಿರುವಂಥದ್ದು ಬೊಂಬೈ ಸಜ್ಜಿಗೆ. ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕೀಗ. ನಾವು ತುಪ್ಪವನ್ನು ಯಾವಾಗ ಬೇಕಾದರೆ ಅಂದರೆ ಸುರುವಿಗೆ ಎಲ್ಲ ತುಪ್ಪವನ್ನು ಬೇಕಾದರೂ ಹಾಕಿಕೊಂಡು ಹುರಿಬೋದು, ಅಥವಾ ಸ್ವಲ್ಪ ಸ್ವಲ್ಪ ಮತ್ತೆ ಕೊಟ್ಟರೂ ಸಾಕು. ನಾನಿಲ್ಲೀಗ ಸ್ವಲ್ಪ ತುಪ್ಪವನ್ನು ಕೊಡಲಿಕ್ಕೆ ಇನ್ನೂ ಬಾಕಿ ಉಂಟು, ಸ್ವಲ್ಪ ಮತ್ತೆ ಕೊಡ್ಬೋದು. ಕೇಸರಿ ಬಾತ್ ಮಾಡುವಾಗ ಕೇಸರಿ ತುಂಬ ಇಂಪಾರ್ಟೆಂಟ್. ಹಾಗೆ ಕೇಸರಿಯನ್ನು ತಗೊಂಡಿದ್ದೇನೆ ನೋಡಿ, ಸ್ಯಾಫ್ರೋನ್. ಇದನ್ನು ಸ್ವಲ್ಪ ಹಾಲಿಗೆ ಹಾಕಿಡ್ತೇನೆ. ಕೇಸರಿ ಭಯಂಕರ ಕಾಸ್ಟ್ಲಿ. ಸಜ್ಜಿಗೆ ಹುರಿತಾ ಇದ್ದ ಹಾಗೆ ನಾನು ಇಲ್ಲಿ ಗೇರು ಬೀಜವನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಹುರಿದುಕೊಳ್ತೇನೆ. ಗೇರು ಬೀಜವನ್ನು ಬೇಕಾದರೆ ಫಸ್ಟಿಗೆ ಸಪರೇಟಾಗಿ ಹುರಿದುಕೊಳ್ಬೋದು ಗೇರು ಬೀಜ ದ್ರಾಕ್ಷಿಯನ್ನು. ಇದೀಗ ದ್ರಾಕ್ಷಿಯನ್ನು ಕೂಡ ಸೇರಿಸ್ತೇನೆ. ಎರಡು ಸೇರಿಸಿ ಆದರೆ ಅದರ ಒಂದು ಫ್ಲೇವರು ಮತ್ತು ಎಡೆಯಲ್ಲಿ ಸಿಗುವಾಗ ಒಂದು ಜಗಿಲಿಕ್ಕೆ ಸಿಗ್ತದಲ್ಲ, ಆಗ ಒಳ್ಳೆ ರುಚಿಯಾಗಿರ್ತದೆ. ಅದಕ್ಕೋಸ್ಕರ ಸೇರಿಸುವಂಥದ್ದು ಬೇಡ ಅಂತ ಹೇಳಿ ಆದರೆ ಸ್ಕಿಪ್ ಮಾಡಿಕೊಳ್ಬೋದು. ಇದೀಗ ನೋಡಿ, ಸಜ್ಜಿಗೆಯನ್ನು ಈ ರೀತಿಯಾಗಿ ಹುರಿದುಕೊಂಡಿದ್ದೇನೆ, ಒಳ್ಳೆ ಕೆಂಪಾಗಿದೆ. ಇನ್ನೀಗ ಇದಕ್ಕೆ ನಾವು ಕುದಿಸಿಟ್ಟಂತಹ ನೀರನ್ನು ಸೇರಿಸಬೇಕು. ಸಜ್ಜಿಗೆ 1 ಗ್ಲಾಸ್ ತಗೊಂಡ್ರೆ ಅದಕ್ಕೆ 3 ಗ್ಲಾಸಿನಷ್ಟು ನೀರನ್ನು ಸೇರಿಸಿಕೊಳ್ಳುವಂಥದ್ದು. ಜಾಗ್ರತೆಯಾಗಿ ಸೇರಿಸಿಕೊಳ್ಬೇಕು. ಸರಿಯಾಗಿ ಒಮ್ಮೆ ಬೆರೆಸಿಕೊಳ್ಳುವ. ಸಜ್ಜಿಗೆ ಸರಿಯಾಗಿ ಬೆಂದರೆ ಒಳ್ಳೆ ರುಚಿಯಾಗಿರ್ತದೆ, ಮತ್ತು ಅದು ಕಚಗಚ ಅಂತೇಳಿ ಸಿಗುವಂಥದ್ದೆಲ್ಲ ಆಗಬಾರ್ದು ಸಜ್ಜಿಗೆ. ಈಗ ನೀರೆಲ್ಲ ಸರಿಯಾಗಿ ಆರಿದೆ ನೋಡಿ, ಸ್ವಲ್ಪ ತೆಗೆದಿಟ್ಟಂತಹ ತುಪ್ಪವನ್ನು ಕೂಡ ಸೇರಿಸಿಕೊಳ್ತೇನೆ. ಇನ್ನೀಗ ಸಕ್ಕರೆ ಹಾಕಿಕೊಳ್ಬೋದು. 1 ಕಪ್ಪು ಸಜ್ಜಿಗೆಗೆ 2.5 ಕಪ್ಪಿನಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಬೋದು. ಕೆಲವು ಕಡೆ 3 ಕಪ್ಪಿನಷ್ಟು ಕೂಡ ಸಕ್ಕರೆಯನ್ನು ಸೇರಿಸ್ತಾರೆ. 2.5 ಕಪ್ಪಿನಷ್ಟು ಸಕ್ಕರೆ ಅಂತ ಹೇಳಿದರೆ ಒಳ್ಳೆ ಸಿಹಿ ಆಗ್ತದೆ ಅದು. ಇನ್ನೀಗ ಸಕ್ಕರೆ ಎಲ್ಲ ಕರಗಿ ನೀರಾಗಿ ವಾಪಸ್ ಗಟ್ಟಿಯಾಗಬೇಕು. ಇನ್ನು ಕೇವಲ 1/2 ಗಂಟೆ ಒಳಗೆ ಇದು ಪಾಕ ರೆಡಿ ಆಗ್ತದೆ. ಅದಕ್ಕಿಂತ ಜಾಸ್ತಿ ಹೊತ್ತು ಇದನ್ನು ಕಾಯಿಸಬಾರ್ದು. ನಾನು ಕೇಸರಿ ಬಾತನ್ನು ಮಾಡುವಂಥ ಸಂದರ್ಭದಲ್ಲಿ ಫಸ್ಟಿಗೆ 2-3 ಸಲ ಗಟ್ಟಿಯಾಗಿ ಹೋಯಿತು ಕೇಸರಿ ಬಾತ್. ಯಾಕೆ ಅಂತೇಳಿ ನಾನು ಆಲೋಚನೆ ಮಾಡಿಕೊಂಡಿದ್ದೆ. ಅಂದರೆ ಮಾಡುವಂಥ ಸಂದರ್ಭದಲ್ಲಿ ಬಿಸಿಯಾಗಿರುವಾಗ ಒಳ್ಳೆ ಸ್ಮೂತಾಗಿತ್ತು, ಮತ್ತು ಗಟ್ಟಿಯಾಗುವಂಥದ್ದು. ಹಾಗೆ ನಾನು ಮತ್ತೆ ನನ್ನ ಗುರುಗಳಲ್ಲಿ ಕೇಳಿದೆ ಯಾಕೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿಕೊಂಡು. ಆಗ ಅವರು ಹೇಳಿದ್ದು, ಒಂದಾ ತುಪ್ಪ ಕಡಿಮೆ ಆಗಿರ್ಬೋದು, ಇಲ್ಲಾಂತೇಳಿ ಆದರೆ ಸಕ್ಕರೆ ಹಾಕಿ 1/2 ಗಂಟೆಯಿಂದ ಜಾಸ್ತಿ ಹೊತ್ತು ಅದನ್ನು ಪಾಕ ಮಾಡಬಾರ್ದು. ಅದು ಸರಿಯಾಗಿ ಒಂದು ಸ್ವಲ್ಪ ತಳ ಬಿಟ್ಟ ಮೇಲೆ ಹೀಗೆ ಬಿಡಲಿಕ್ಕೆ ಶುರುವಾದ ಕೂಡಲೇ ಅದನ್ನು ತೆಗೆದು ಇಳಿಸಿಕೊಳ್ಬೇಕು. ಜಾಸ್ತಿ ಹೊತ್ತು ಕಾಯಿಸಿದರೆ ಅದು ಮತ್ತೆ ಗಟ್ಟಿಯಾಗಿ ಹೋಗುವಂಥದ್ದು ಅಂತ ಹೇಳಿದರು. ಸಕ್ಕರೆ ಅಂದರೆ ಗಟ್ಟಿಯಾಗಿ ಹೋಗ್ತದೆ ಪಾಕ ಆಗಿ ಅಂತೇಳಿ. ನೆನೆಸಿಟ್ಟಂತಹ ಕೇಸರಿ ಎಷ್ಟು ಚಂದ ಬಣ್ಣ ಬಿಟ್ಟಿದೆ ನೋಡಿ. ಇನ್ನೀಗೆ ಇದನ್ನು ಸೇರಿಸಿಕೊಳ್ಬೋದು. ಕೇಸರಿ ಸ್ವೀಟಿಗೆ ಸ್ವಲ್ಪ ಬಣ್ಣ ಹಾಗೆ ಅದರ ಪರಿಮಳವನ್ನು ಜಾಸ್ತಿ ಮಾಡಿ ನಮಗೆ ತಿನ್ನು 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 ಅಂತೇಳಿ ಮಾಡುವಂತೆ ಮಾಡ್ತದೆ. ಅದರ ಒಂದು ಸ್ವೀಟ್ನೆಸ್ ಏನಿದೆ ಕರೆಕ್ಟಾಗಿ ನಮಗೆ ಸಿಕ್ಕುವ ರೀತಿಯಲ್ಲಿ ಫ್ಲೇವರು. ಕೇಸರಿ ಬಾತು ಪಾಕ ಆಗಿ ಆಗುವಾಗ ನೋಡಿ ಈ ರೀತಿಯಾಗಿ ಬದಿಯಲ್ಲಿ ಸ್ವಲ್ಪ ತುಪ್ಪ ಬಿಟ್ಟು ಬರ್ತದೆ, ಮತ್ತು ಈ ರೀತಿಯಾಗಿ ತಳ ಬಿಟ್ಟು ಬರುವಾಗ ತೆಗೆದ್ರೆ ಸಾಕು. ಇದರಲ್ಲಿ ಬದಿಯಲ್ಲಿ ನೋಡಿ ತುಪ್ಪ ಬಿಟ್ಟು ಬರ್ತದೆ ಈ ರೀತಿಯಾಗಿ. ಆಗ ಒಂದು ಶೈನಿಂಗ್ ಕಾಣ್ಬೋದು ನಿಮಗೆ ಸಜ್ಜಿಗೆಯ ಮೇಲೆ. ಈಗ ಪರ್ಫೆಕ್ಟ್ ಆಗಿರುವಂಥ ಕೇಸರಿ ಬಾತ್ ಆಗಿದೆ. ಇನ್ನೀಗ ಇದನ್ನು ಇಳಿಸಿಕೊಳ್ಬೋದು. ಇದೀಗ ಬಿಸಿ ಬಿಸಿ ಇರುವಾಗ ಸ್ವಲ್ಪ ನೀರು ನೀರಿನ ರೀತಿಯಲ್ಲಿ ಕಾಣ್ತದೆ, ಆದರೆ ತಣ್ಣ ಕೂಡ ಒಳ್ಳೆ ಗಟ್ಟಿ ಆಗ್ತದೆ. ತಣ್ಣದಾಗುವಾಗ ಪರ್ಫೆಕ್ಟ್ ಆಗಿರುವಂತಹ ಕೇಸರಿ ಬಾತ್ ರೆಡಿ ಆಯ್ತು ನೋಡಿ. ಒಳ್ಳೆಲೆಗೆ ಮಗುಚು. ಆ ಕೇಸರಿಯ ಪರಿಮಳದೊಟ್ಟಿಗೆ ಕೇಸರಿ ಬಾತ್ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ. ಇನ್ನೀಗ ಇದರದ್ದೊಂದು ರುಚಿ ನೋಡುವ ಹೇಗಾಗಿದೆ ಅಂತೇಳಿ. ಒಳ್ಳೆ ಸ್ಮೂತಾಗಿ ಬಂದಿದೆ. ಸಜ್ಜಿಗೆಯ ಕಾವಾಗಲಿ ಸಿಹಿಯಾಗಲಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕುವಂಥ ಕ್ರಮ ಕೂಡ ಉಂಟು ನಮ್ಮಲ್ಲಿ.
ಇದೀಗ ಸಾಕಾಗುವ ರೀತಿಯಲ್ಲಿ ಬಂದಿದೆ, ಆಯಿತಾ? ಭಾರಿ ಒಳ್ಳೆಯದಾಗಿದೆ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ರುಚಿಯಾಗಿರುವಂಥ ಪರ್ಫೆಕ್ಟ್ ಕೇಸರಿ ಬಾತ್.